Hello. So, ellarigo nanna channel ge swagata su swagata. Ivattu ondu intro different a kodta idini yakandre ivattondo first ride martta idini. So, first ride andre en tumbha dura enilla. Ondo namma friend mane hatra ondo sannadagi ondo off road place ide. Alli trail alli salpa aatadana anta. Full ella gaadi ella gear up maadkon bandidini so gaadi na hosadu 158 km aithu ivaga so ivaga 158 km aagide and innu ella hogak aagilla yakandre appa matte kelta itta thumba busy aagide hagagi ella hogilla. Oh, that's why ಗಾಡಿ ಆಫ್ ರೋಡ್ ಅಲ್ಲಿ ಮಸ್ತ್ ಮಜಾ ಬರುತ್ತೆ ಮಾತ್ರ ನೋಡಿ ಈ ತರ ಇರುತ್ತೆ ರೋಡ್ ಈ ತರ ರೋಡ್ ಇದ್ರೆ ಈ ತರ ಗಾಡಿ ತಗೊಳ್ಳೇಬೇಕು ಫುಲ್ ನಿಂತ್ಕೊಂಡೇ ಆಟಾಡ್ತಾ ಅದೇ ಹಂಗೆ ಹೋಗಿ ಬರ್ತೀನಿ ಹಂಗೆ मजा आ गया ओ नवील 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 गुलो 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 नवील अल्लाह आर पुटे मजा बन तो ले ओके ನಿಂತ್ಕೊಂಡೆ ತಿರ್ಸ್ಬೋದು ಗಾಡಿ ಮಸ್ತ್ ಆಗಿ ತಿರುಗುತ್ತೆ ಆರಾಮಾಗಿ ಇಲ್ಲೇ ಏನೋ ದಾರಿ ಇದೆ ನೋಡೋಣ ಒಬ್ಬನೇ ಇದ್ದೀನಿ ರಿಸ್ಕ್ ತಗೋಬಾರ್ದು ಆದರೂ ತಗೋತಾ ಇದ್ದೀನಿ ಮಜಾ ಬಂತು
ಯಾವುದೋ ಕಾಲು ದಾರಿ ಇದೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ತಿರ್ಸ್ಕೊಳ್ಳೋಣ ಸುಮ್ಮನೆ ಯಾಕೆ. This is where she belongs. Sorry, he belongs. ಮಸ್ತಾಗಿ ಎಳಿತು ಮಾತ್ರ ಗಾಡಿ, ಖುಷಿ ಆಯ್ತು ಕಣ್ರಿ. ಇವತ್ತು ಗ್ಯಾಪಲ್ಲಿ ಒಂದಷ್ಟು ಫೋಟೋ ತಕೊಂಡು ಹೋಗೋಣ. ಮೈನ್ ನಾನು ಅದಕ್ಕೆ ಬಂದಿದ್ದು. ಓಕೆ, ಹಕ್ಕಿಗಳೆಲ್ಲ ಇದೆ ಇಲ್ಲಿ, ಮಸ್ತಾಗಿದೆ. ತುಂಬ ಇಷ್ಟ ಆಯ್ತು ನನ್ನ ಗಾಡಿ. ಹಳೆ ಗಾಡೀಲಿ ನಾನು ಏನು ಮಿಸ್ ಮಾಡ್ಕೊಳ್ತಾ ಇದ್ನೋ, ಈ ಗಾಡೀಲಿ ಮಜಾ ಬಂತು ಗುರು. ಓಕೆ ಹೋಗೋಣ. ಕತ್ಲೆ ಆಗೋಷ್ಟು ಮನೆ ಸರ್ಕೋಬೇಕು, ಇಲ್ಲಾಂದ್ರೆ ಗಾಡಿ ಲೈಟೇನು ಕಾಣಲ್ಲ. ಮತ್ತೆ ನವಿಲುಗಳು ಕಾಣಿಸ್ತಾ ಇದೆ ಅಲ್ವ, ನಂಗೆ ಗೊತ್ತಿಲ್ಲ. ಅಪ್ಪ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲ ಹೆಣ್ಣು ನವಿಲುಗಳು, ಗಂಡು ನವಿಲುಗಳು ಯಾರು ಕಾಣಲಿಲ್ಲ. ಬಿದ್ದೋಯ್ತೀನಲ್ಲ ಅಂತ ಎಕ್ಸ್ಲೇಟರ್ ಕೊಡೋದು ಬಿಟ್ಬಿಟ್ರೆ ಗಾಡಿ ನಿಂತ್ಕೊಂಬಿಡುತ್ತೆ. ಹೋಗಲಿ ಹೋಗಲಿ ಅಂತ ಕೊಡ್ತಾ ಇದ್ರೆ ಎಕ್ಸ್ಲೇಟರ್ ಹೋಯ್ತಾ ಇರುತ್ತೆ ಗಾಡಿ. ನನ್ನ ಹಳೆ ಗಾಡೀಲಿ ಇದೇ ಥರ ಮಾಡಿದರೆ ಗ್ಯಾರಂಟಿ ಗಾಡಿ ಸಿಗಾಕೊಂಬಿಡೋದು. ಒಳ್ಳೆ ಮಜಾ ಕೊಡ್ತಾರೆ. ಅದು ಇಲ್ಲಿ ಇಲ್ಲಿ ರೋಡ್ ತೋಡಲ್ಲ ನವಿಲು ಸಿಗುತ್ತೆ. ಮೆಟ್ಟ ತಾತ
ಗ್ಯಾರಂಟಿ ಮುಗಿಸ್ಬೋದು. ಸರಿ ಹಾಗಾದ್ರೆ ಬಾಯ್ ಆಗ್ಬೋದು ಮನೆ ಹೋಗೋಣ. ಸ್ವಚ್ಛ ಇದೆ, ಎದುರ್ಸೋಣ ಅಂತ ಮಜಾ ಬರುತ್ತೆ. ಬಟ್ ಇಲ್ಲೇನು ಕಾಣ್ತದೆ, ಎಲ್ಲ ಮಸ್ತ ಕಾಣ್ತಾ ಇದೆ. ಹೌದಲ್ವ, ಮುಂದೆಗಡೆ ನಾನು ತೆಗಿಲಿಲ್ಲ ಗಾಡಿದು ಫೋಟೋ, ಮುಂದೆಗಡೆ ಎಲ್ಲ ತೆಗಿಯೋಣ. ಒಂದೆರಡು ಅವನೊಂದು ಕೊಡೋಣ, ಆಮೇಲೆ ಅವನ ಎರಡು ತೆಗಿಲಿ ನಂದು, ನನ್ನ ಜೊತೆ ಒಂದಿರಲಿ ಅಲ್ವಾ. ನೋಡಮ್ಮ ಎಲ್ಲೋದ್ರೂ ನಾಯಿಗಳು ಪರಿಚಯ ಆಗ್ಬಿಡ್ತಾವ ನಂಗೆ. ಗಾಡಿ ಜೊತೆ ನಂದೊಂದು ಎರಡು ಫೋಟೋ ತೆಗಿಯೋ. ಮಸ್ತಾಗಿದೆ ಮಾತ್ರ. ತೆಗ್ದ ಒಂದಷ್ಟು ಫೋಟೋ ಓಡ್ಸಕ್ಕೆ ಮಸ್ತಾಗಿದೆ ಅಲ್ಲಿ. ಇನ್ನೇನು ಪ್ರೀಮಿಯಂ ಅನ್ಸುತ್ತೆ ಗೊತ್ತಾ, ಶಾರ್ಟ್ಸ್ ಹೊಡಿಬೇಕಾದ್ರೆ. ಓಕೆ, ಚೆನ್ನಾಗಿ ಇದ್ರಲ್ಲಿ ನಾನು ಸ್ವಲ್ಪ ಹಿಂಗೆ ಹೇಳ್ಕೊಬೇಕಾಗಿತ್ತು. ಹೋಗ್ಲಿ ಬಿಡು, ಸಾಕು ಇವತ್ತಿಗೆ ಸಾಕು, ನಾಳೆಗೆ ನೋಡೋಣ. ಮಡ್ಗಾಡ್ ಒಂದು ಒಳ್ಳೆ ಫೀಚರ್ ಅಪ್ಪ. ಓಕೆ, ನಮ್ಮ ಹುಡುಗ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆದಿದೆ ನಂದು, ತುಂಬ ಥ್ಯಾಂಕ್ಸ್ ಅಪ್ಪ. ಸೊ ಇವಾಗ ಮನೆಗೆ ಹೋಗ್ತೀನಿ, ಫೋಟೋಸ್ ಎಲ್ಲ ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನೋಡ್ಕೊಳ್ಳಿ, ಲೈಕ್ ಮಾಡಿ, ಖುಷಿ ಪಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ನನ್ನ ಹೆಸರು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು ಗಾಡಿ ಆಫ್ ರೋಡ್ ಓಡಿಸಿದ್ದಕ್ಕೆ. ತುಂಬ ದೊಡ್ಡ ಸ್ಟ್ರೆಚ್ ಏನಿಲ್ಲ, ಬಟ್ ತುಂಬ ಚಿಕ್ಕ ಸ್ಟ್ರೆಚ್ ಆದರೂ ಒಂಥರ ಮಜಾ ಬಂತು. ನಮ್ಮ ಫ್ರೆಂಡ್ ಮನೆ ಹಿಂದೆಗಡೆನೇ ಇರೋದರಿಂದ ಆವಾಗ ಆವಾಗ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಸರಿ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಾರ. ಅಲ್ಲಿವರೆಗೂ ನಗ್ನಾಗ್ತಾಯಿರಿ, ಖುಷಿನ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ.